ತೈಲ ಬೆಲೆ ಏರಿಕೆ ಖಂಡಿಸಿ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ತೈಲ ಬೆಲೆ ಏರಿಕೆ ಖಂಡಿಸಿ ಅಥಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಮುರುಗೇಂದ್ರ ಬ್ಯಾಂಕ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿ ಟಿವಿಯೊಂದಿಗೆ ಮಾತನಾಡಿದ ಅಥಣಿಯ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗ್ಸುಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $57 ಇದ್ದರೂ ಸಹಿತ ಪ್ರತಿ ಲೀಟರ್ ಪೆಟ್ರೋಲ್ 90ರ ಗಡಿ ತಲುಪಿದ್ದು, ಕೇಂದ್ರ ಸರ್ಕಾರ ತೈಲದ ಮೇಲೆ ಹೆಚ್ಚಿನ ತೆರಿಗೆ ಹೇರುವ ಮೂಲಕ ಜನಸಾಮಾನ್ಯರ ಮೇಲೆ ಗದಾಪ್ರಹಾರ ನಡೆಸಿದೆ. ಇದೊಂದು ಸರ್ವಾಧಿಕಾರಿ ಧೋರಣೆ ಎಂದು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ದೆಹಲಿಯಲ್ಲಿ 2 ತಿಂಗಳಿನಿಂದ ರೈತರು ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಹೋರಾಟ ನಡೆಸುತ್ತಿದ್ದು, ರೈತರ ಹೋರಾಟಕ್ಕೆ ಸ್ಪಂದಿಸದ ಪ್ರಧಾನಿ ಮೋದಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೈಲ ಬೆಲೆ ಏರಿಕೆ ಮಾಡಿರತಕ್ಕಂತದ್ದು ಹಿಂದೆ 2012ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪ್ರತಿ ಇರಾನಿ ಅವರು ದೊಡ್ಡ ಪ್ರಮಾಣದ ಒಂದು ರ್ಯಾಲಿಯನ್ನ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಬಳೆಯನ್ನು ಕಳಿಸಿಕೊಟ್ಟಿದ್ರು. ತೈಲ ಬೆಲೆ ಇಳಿಸಿ ಇಲ್ಲ ಬಳೆ ಹಾಕೊಡ್ರಿ ಅಂತ ಕಳಿಸಿಕೊಟ್ಟಿದ್ರು. ಅವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಒಂದು ಬ್ಯಾರಲ್ಗೆ 110ರಿಂದ 140ರವರೆಗೆ ಇತ್ತು. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ಗೆ $57 ಇದೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ 74 ರೂಪಾಯಿ ಪೆಟ್ರೋಲ್ ದಾಟಿರಲಿಲ್ಲ, 65 ರೂಪಾಯಿ ಡೀಸೆಲ್ ದಾಟಿರಲಿಲ್ಲ. ಆದರೆ ಇವತ್ತು 90ರ ಆಸ್ಪಾಸಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಂದಿತ್ತು. ಇದಕ್ಕೆ ಕಾರಣ ಏನಂತಂದ್ರೆ 3.45 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೆಸ್ ಆಗ್ತಾ ಇತ್ತು. ಆದರೆ ಇವತ್ತು ಇವರು 32.85 ರೂಪಾಯಿ 31.95 ರೂಪಾಯಿ ಸೆಸ್ ಹಾಕಿದ್ದಾರೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಸೆಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದನ್ನು ನಾವು ಖಂಡಿಸ್ತೇವೆ. ಈಗೇನು ಪ್ರತಿ ಇರಾನಿ ಅವರು ಜೀವಂತ ಇದ್ದಾರೆ, ಸುಲಿ ಮೇಲೆ ಅವರು ಜೀವಂತ ಇದ್ದಾರೆ, ಅವ್ರು ಏನು ಹೇಳಿದ್ರು ಇವತ್ತು ಮೋದಿ ಅವರಿಗೆ ಬರೀ ಕೈಯಲ್ಲಲ್ಲ ಕಾಲಲ್ಲಿಯೂ ಬಳಿ ಕಳಿಸ್ಬೇಕು. ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಕ್ ಆಗದಿದ್ರೆ ಅವರು ಬಳೆಯನ್ನು ಹಾಕೋಬೇಕು. ಕೇಂದ್ರ ಸರ್ಕಾರಕ್ಕೆ ಆಡಳಿತದಲ್ಲಿ ನಿಷ್ಕ್ರಿಯವಾದಂತ ಬಿಜೆಪಿ ಸರ್ಕಾರಕ್ಕೆ ಆಡಳಿತದಲ್ಲಿ ನಿಷ್ಕ್ರಿಯವಾದಂತ ಬಿಜೆಪಿ ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಸ್ಲಂ ನಾಲ್ಬಂದ್, ಅನಿಲ್ ಸುನುಧೋಳಿ, ಸಲಾಂ ಕಲಿ, ನ್ಯಾಯವಾದಿಗಳಾದ ಸುನೀಲ್ ಸಂಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.